ಹುಬ್ಬಳ್ಳಿಲಿ ಫ್ಯಾನ್ಸ್ ಮೀಟ್ ಇದೆ, ಅದಾದಮೇಲೆ 6th ಒಂದು ಪ್ರೀರಿಲೀಸ್ ಇವೆಂಟ್ ಇದೆ, ಆಮೇಲೆ 8th ಒಂದು ಬಾಂಬೆನಲ್ಲಿ ಒಂದು ಈವೆಂಟ್ ಇದೆ. ಸೊ ಇಷ್ಟು ನಿನ್ನೆ ಅಷ್ಟೇ ಸೆನ್ಸರ್ ಆಗಿರೋದು ಯು ಎನ್ ಕೃಷಿ ವಿಚಾರ. ಸೊ ಏನೆಲ್ಲ ರಿಪೋರ್ಟ್ ಬಂತು ಅನ್ಕೊಂತ ನೋಡಿ, ಇಲ್ಲ ಈಗ ಸೆನ್ಸರ್ ನೋಡ್ಕೊಂಡು ನಮ್ಗೆ ಅವ್ರು ಬೇರೆ ಮುಂದೆ ಬಟ್ ಡೆಫಿನೆಟ್ಲಿ ಕೃಷಿ ಅಂದರೆ ಒಂದು ಯು ಎ ಆಗಿರೋದು ನಮ್ಗೆ ಸಂತೋಷ, ಯಾಕಂದ್ರೆ ನಾವು ಎಲ್ಲ ವರ್ಗಕ್ಕೆ ಸಿನಿಮಾ ಮಾಡಿರ್ತೀವಿ. ಅದು ಸರ್ಟಿಫೈ ಆದಾಗ ಒಬ್ಬ ಪ್ರೊಡ್ಯೂಸರ್ಗೆ ಅದೊಂದು ಒಂದು ಹಂತ, ಒಂದು ಇನ್ನೊಂದು ಹಂತ ಅದು. ಸೊ ಸರ್ಟಿಫಿಕೇಷನ್ ಮೇಲೆ ಎಲ್ಲ ನಿಂತಿರುತ್ತೆ. ಸೊ ಅದು ಯು ಎ ಆಗಿರೋದ್ರಿಂದ ನನಗೆ ಸ್ವಲ್ಪ ಖುಷಿ ತಂದಿದೆ. ಸೊ ಎಲ್ಲ ವರ್ಗದ ಜನಕ್ಕೆ ಸಿನಿಮಾ ಮುಟ್ಟುತ್ತೆ. ಸಿನಿಮಾ ಕಂಪ್ಲೀಟ್ ಆಗಿದೆ ಇದೊಂದು ಭಾಳ ಪ್ರಶ್ನೆ ಈಗ ನಿರ್ದೇಶಕ ಸ್ವಲ್ಪ ಸಿನಿಮಾದ ಪ್ರಚಾರದಲ್ಲಿ ಬಾಕಿ ಹಂಗೆ ಮಾಡಬೇಕು ಸರ್. ಅದು ಬೇರೆ ಹಂತದಲ್ಲಿದೆ, ನಾವು ಈ ಪ್ಲಾಟ್ಫಾರ್ಮ್ ಮುಖಾಂತರ ಮಾತಾಡೋದು ಚೆನ್ನಾಗಿರಲ್ಲ, ಆಗಲಿ ಅದು ಒಂದು ಹಂತ ಇದೆ, ಅದು ಮುಗಿದೋದ್ಮೇಲೆ ಬಹಿರಂಗವಾಗ ಅದು ಬರುತ್ತೆ. ಅದಾವ ಸರ್ ನೀವು ವೇದಿಕೆ ಮೇಲೆ ನೋಡ್ಬೋದು ಮೈಸೂರಿನ ಕೋಟಿ ಹಾಕಿ ಒಂದು ಬಂಡವಾಳಕ್ಕೆ ಸಿನಿಮಾ ಮಾಡ್ತಿದ್ರೆ ಅಂತಲೇ ಇಡೀ ಟೀಮು ಥರ. ಸೊ ಈ ಥರದ ಒಬ್ಬ ನಿರ್ದೇಶಕ ಬಗ್ಗೆ ಈ ಥರದ ಒಂದು ಇಂಡೇಟ್ ಆಗ್ತದೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಈಗ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ಸ್ಗೆ ಮನುಷ್ಯ ರೆಡಿ ಇರಬೇಕಾಗುತ್ತೆ, ಗೊತ್ತಿರಲ್ಲ. ಸೊ ಕೆಲವು ವಿಷಯಗಳು, ಕೆಲವು ಸಂದರ್ಭಗಳು, ಕೆಲವು ಇದು ನಾವು ನೆವರ್ ಆಂಟಿಸಿಪೇಟ್ ಇನ್ ಲೈಫ್ ಅಲ್ವಾ. ಸಮಟೈಮ್ಸ್ ಆದಾಗ ಒಂದು ತಂಡ ಆಗಿ ಡಿಶನ್ ತೊಗೊಂಡಿದ್ದೀವಿ, ಆ ತಂಡದ ಡಿಶನ್. ಸರ್ ಇಡೀ ವರ್ಲ್ಡ್ ಗ್ಲೋಬಲ್ ಸಿನಿಮಾ ಅಂತ ಬರ್ತಾರೆ, 13 ಭಾಷೆಗಳಲ್ಲಿ ಸಿನಿಮಾ ಆಗ್ತಿರುವಾಗ ಎಲ್ಲ ಎದುರು ನೋಡ್ತಾ ಇರ್ತಾರೆ. ಅದನ್ನೇ ಹೇಳಿದ್ರು ತಂಡದ ಡಿಸಿಷನ್ ಅದು ನಂದಲ್ಲ, ನಿರ್ಮಾಪಕನಾಗಿ ನನಗೆ ಜವಾಬ್ದಾರಿ ಇರುತ್ತೆ ಎಲ್ರಿಗೂ. ಇವಾಗ ನಂದೇ ಆದ ಒಂದು ಪ್ರೊಡಕ್ಷನ್ ನಂದೇ ಒಂದು ಜವಾಬ್ದಾರಿ, ಪ್ರತಿಯೊಂದು ಕೆಲಸಕ್ಕೂ ಜವಾಬ್ದಾರಿ. ಒಬ್ಬ ಟೆಕ್ನಿಷಿಯನ್ ಅವ್ರವ್ರ ಕೆಲಸಕ್ಕೆ ಅವ್ರವ್ರ ಜವಾಬ್ದಾರಿ ಆಗಿರುತ್ತೆ, ಅವ್ರ ಜವಾಬ್ದಾರಿ ಅವ್ರ ಹಿಂದಾಗಿದ್ದಾಗ ಅದಕ್ಕೇನು ಕಾನ್ಸಿಕ್ವೆನ್ಸಸ್ ಒಂದು ಪ್ರಾಜೆಕ್ಟ್ ಮೇಲೆ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ನಾವು. ಸೊ ಅದ್ರ ಪ್ರಕಾರ ಅದು ಅದು ಆಗಿರೋದ್ರಿಂದ ನಾವು ಅನಿವಾರ್ಯವಾಗಿ ಅದು ಡಿಸೈಡ್ ಮಾಡುವಂಥ ಪರಿಸ್ಥಿತಿ. ಬಟ್ ಇದು ಈ ಹಂತದಲ್ಲಿ ನಾನು ಮಾಧ್ಯಮದ ಹಂಚಿಕೊಳ್ಳೋ ಪರಿಸ್ಥಿತಿ ಮುಂದೆ ಬನ್ನಿ. ಸೊ ನಿಮಗೆ ಅದು ಟೈಮ್ ಬರುತ್ತೆ, ಎಲ್ಲರೂ ಗ್ಲೋಬಲ್ ಸಿನಿಮಾ 13 ಭಾಷೆಗಳು ಬರ್ತಾ ಇರೋದು. ಸೊ ಈ ಥರ ಎಲ್ಲ ಇರುವಾಗ ಒಬ್ಬ ನಿರ್ದೇಶಕ ಸ್ಟೇಜ್ ಮೇಲೆ ಇರಲ್ಲ, ಬೇರೆ ಥರದ ಬೇರೆ ಈ ಕಡೆ ಅದನ್ನೇ ಪ್ರಶ್ನೆ ಕೇಳ್ತಾರೆ. ಇದೇ ಉತ್ತರ ಅಂತಲ್ಲ, ಯಾಕೆ ಕೇಳಿದ್ರೆ ರಾಜಕೀಯ ಚೇಂಬರ್ ಅಲ್ಲಿ ರಾಜಿ ಮಾಡಿದ್ರು ಅದು ಸರಿ ಹೋಗಿಲ್ಲ ಅಂತಂದ್ರೆ ಅದು ಅಂತ ಇಲ್ಲ ಅಂತಾನೆ ಅರ್ಥ ಅಲ್ವಾ. ಸರಿ, ಆಕ್ಚುಲ್ ಪ್ರಾಬ್ಲಮ್ಮು ಚೇಂಬರ್ ಹೋಗಿ ಅದರಲ್ಲಿ ಒಂದು ಕಂಪ್ಲೇಂಟ್ ಇದೆ, ಅದರ ಪ್ರಕಾರ ಈ ಹಂತದಲ್ಲಿ ಹೇಳಕ್ ಆಗಲ್ಲ. ಓಕೆ.